ಸ್ನೇಹಿತರೆ, ಮಹಾಭಾರತ ಕಾಲದಲ್ಲಿದ್ದ ಅತ್ಯಂತ ನತದೃಷ್ಟ ವ್ಯಕ್ತಿ ಅಂದರೆ ಕರ್ಣ. ಕರ್ಣ ತನ್ನ ಜೀವನದುದ್ದಕ್ಕೂ ಕೇವಲ ಅಪಮಾನ ಮತ್ತು ಅಗೌರವಗಳನ್ನು ಎದುರಿಸಿ ಬದುಕ್ತವನು. ಕರ್ಣನಿಗೆ ಕೇವಲ ಸೂತಪುತ್ರ ಎಂಬ ಕಾರಣದಿಂದ ಅವನಿಗೆ ಹಲವಾರು ಬಾರಿ ಸೂತಪುತ್ರ ಎಂದು ಅವಮಾನ ಮಾಡಲಾಗುತ್ತೆ. ಆದರೆ ಕರ್ಣನಿಗೆ ಸಾಯೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ, ನಾನು ಸೂತಪುತ್ರನಲ್ಲ, ಸೂರ್ಯಪುತ್ರ, ಭಗವಂತನಾದ ಸೂರ್ಯನ ಅಂಶವೇ ನಾನು ಅಂತ ಕರ್ಣನಿಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಸ್ನೇಹಿತರೆ, ಕರ್ಣ ಸಾಯೋದಕ್ಕಿಂತ ಮುಂಚೆ ಭಗವಂತನಾದ ಶ್ರೀಕೃಷ್ಣ ಅವನನ್ನು ಪರೀಕ್ಷೆ ಮಾಡ್ತಾನೆ. ಹಾಗೆ ಆ ಪರೀಕ್ಷೆಯಲ್ಲಿ ಗೆದ್ದ ಕರ್ಣ ಶ್ರೀಕೃಷ್ಣನ ಬಳಿ ಎರಡು ವರಗಳನ್ನು ಕೇಳ್ತಾನೆ. ಸೊ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಕರ್ಣನ ಅಂತ್ಯ ಹೇಗಾಗುತ್ತೆ ಅಂತ ಸಂಪೂರ್ಣ ತಿಳಿಸ್ತೀನಿ. ಸೊ ವಿಡಿಯೋ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಕಟ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರ ನಮ್ಮ ಚಾನಲ್ ಲರ್ನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅತ್ಯಂತ ಘೋರ ಯುದ್ಧ ಅಂದರೆ ಅದು ಅರ್ಜುನ ಮತ್ತು ಕರ್ಣನ ನಡುವೆ ನಡೆಯುವ ಯುದ್ಧ. ಯುದ್ಧ ಇನ್ನೇನು ಆರಂಭವಾಗಿದೆ. ಕರ್ಣ ಅರ್ಜುನನ ಜೊತೆ ಯುದ್ಧ ಮಾಡೋದಕ್ಕೋಸ್ಕರ ರಥವೇರಿ ಬರ್ತಿದ್ದಾನೆ ರಣರಂಗದಲ್ಲಿ. ಅದು ನೋಡಿದ ಶ್ರೀಕೃಷ್ಣ ಪರಮಾತ್ಮ ತನ್ನ ರಥನ ಬೇರೆ ದಿಕ್ಕಿಗೆ ತಿರುಗಿಸಿದ್ದಾನೆ. ಅಂದರೆ ಯುದ್ಧಭೂಮಿಯಿಂದ ಹೊರಗಡೆಗೆ ಹೋಗೋ ರೀತಿಯ ರಥನ ತಿರುಗಿಸಿ ಆ ಮಾರ್ಗದಲ್ಲಿ ಹೋಗ್ತಿದ್ದಾನೆ. ಆಗ ಅರ್ಜುನ ಕೇಳ್ತಾನೆ, ಕರ್ಣ ನೋಡಿದ್ರೆ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತಿದ್ದಾನೆ, ನೀನು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ ವಾಸುದೇವ, ರಥನ ಹಿಂದಿರುಗಿಸೋ ಅವನ ಜೊತೆ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸಮಾಧಾನದಿಂದಿರು ಅರ್ಜುನ, ನಾನಿವತ್ತು ಏನು ಮಾಡ್ತಿದ್ದೀನಿ ಈ ಕೆಲಸ ನಿನ್ನ ಇವತ್ತಿನ ಯುದ್ಧದಲ್ಲಿ ಗೆಲುವು ತಂದುಕೊಡುತ್ತೆ, ಸುಮ್ಮನಿರು ಅಂತೇಳಿ ಸಮಾಧಾನ ಪಡಿಸ್ತಾನೆ. ನಂತರ ಕರ್ಣನಿಗೆ ಅನುಮಾನ ಉಂಟಾಗುತ್ತೆ, ಅರ್ಜುನ ನೋಡಿದ್ರೆ ನನ್ನ ಜೊತೆ ಯುದ್ಧ ಮಾಡಬೇಕು, ಯುದ್ಧ ಮಾಡೋದನ್ನು ಬಿಟ್ಟು ರಣರಂಗದಿಂದ ಹೊರಗೆ ಹೋಗ್ತಿದ್ದಾರಲ್ಲ, ಕೃಷ್ಣ ಏನು ಮಾಡ್ತಿದ್ದಾನೆ ಅಂತ ಅವನಿಗೆ ಅನುಮಾನ ಉಂಟಾಗಿ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ. ನಂತರ ಒಂದು ವಿಶಾಲವಾದ ಸ್ಥಳಕ್ಕೆ ಕರ್ಕೊಂಡೋಗಿ ಕೃಷ್ಣ ಅಲ್ಲಿ ರಥನ ನಿಲ್ಲಿಸ್ತಾನೆ. ನಂತರ ಹಿಂಬಾಲಿಸ್ಕೊಂಡು ಬಂದ ಕರ್ಣನು ಕೂಡ ಅಲ್ಲಿಗೆ ಬರ್ತಾನೆ. ನಂತರ ಯುದ್ಧ ಪ್ರಾರಂಭ ಆಗುತ್ತೆ, ಬಾಣಗಳ ಸುರಿಮಳೆ ಸುರಿಯುತ್ತೆ. ನಂತರ ಅವನಿಗೆ ಒಂದು ಶಾಪ ಇರುತ್ತಲ್ಲ ಸ್ನೇಹಿತರೆ, ಭೂದೇವಿ ಶಾಪ, ಅವನು ಯುದ್ಧ ಮಾಡೋ ಸಮಯದಲ್ಲಿ ರಥ ಭೂಮಿಗೆ ಊದ್ಕೊಳ್ಳಿ ಅಂತ, ಆ ಶಾಪ ಕೂಡ ಅವತ್ತೇ ಫಲಿಸುತ್ತೆ. ನಂತರ ಅವನ ರಥ ಭೂಮಿಯಲ್ಲಿ ಊದ್ಕೊಂಡು ಕೂಡಲೇ ಅದನ್ನು ತೆಗೆಯೋದಕ್ಕೋಸ್ಕರ ರಥದಿಂದ ಕೆಳಗಿಳಿದು ಅದನ್ನು ತಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಕರ್ಣ. ಅಷ್ಟರೊಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕೇಳ್ತಾನೆ, ಪಾರ್ಥ ಏನಾಯಿತು, ಬಾಣಗಳನ್ನು ಹೊಡೆಯೋದನ್ನು ಏನಕ್ಕೆ ನಿಲ್ಲಿಸ್ದೆ, ಏನಾಯಿತು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಅರ್ಜುನ, ವಾಸುದೇವ ಅಲ್ಲೋಡು, ಅವನ ರಥದ ಚಕ್ರ ಭೂಮಿಯಲ್ಲಿ ಊದ್ಕೊಂಡಿದೆ, ಅವನು ನಿಶಸ್ತ್ರ ಆಗಿದ್ದಾನೆ, ಈಗ ಯುದ್ಧ ಮಾಡೋದು ಧರ್ಮವಲ್ಲ, ಸೊ ಅದಕ್ಕೋಸ್ಕರ ಸುಮ್ಮನಿದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಕೃಷ್ಣ ಉತ್ತರ ಕೊಡ್ತಾನೆ, ಯಾವುದು ಅಧರ್ಮ ಪಾರ್ಥ, ಕರ್ಣ ಅಧರ್ಮದ ಭಾಗಿಯಾಗಿದ್ದಾನೆ, ಅವನು ಅಭಿಮನ್ಯುವನ್ನು ಮೋಸದಿಂದ ಕೊಂದ, ಅದು ಅಧರ್ಮವಲ್ಲವೇ, ಅಥವಾ ದ್ರೌಪದಿಗೆ ಸುಂಬಿದ ಸಭೆಯಲ್ಲಿ ಅವನು ವೇಷ್ಯಪಟ್ಟ ಕಟ್ಟದ, ಅದು ಅಧರ್ಮ ಅಲ್ಲವೇ, ಯಾವುದು ಅಧರ್ಮ ಅಂತ ಹೇಳಿ ಅವನ್ನ ಉದ್ವೇಗಕ್ಕೊಳಗಾಗೋ ರೀತಿ ಮಾಡ್ತಾನೆ. ಅವನಿಗೆ ತುಂಬ ಸಿಟ್ಟು ಬರುತ್ತೆ ಅರ್ಜುನನಿಗೆ, ಇದು ಅಧರ್ಮ ಅಲ್ಲ ಅಂತ ಅವನಿಗೂ ಅನಿಸುತ್ತೆ. ಸೊ ಅಂಜಲಿಕ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಅದು ಹೋಗಿ ಕರ್ಣನ ಕುತ್ತಿಗೆಗೆ ಒಕ್ಕುತ್ತೆ, ಕುತ್ತಿಗೆಗೆ ಹೋಗ್ದಾಗ ಅವನು ಇನ್ನೇನು ಸಾವಿನ ಅಂಚಿನಲ್ಲಿರ್ತಾನೆ. ಸೊ ಸ್ನೇಹಿತರೆ, ಸಾವಿನ ಅಂಚಿನಲ್ಲಿದ್ದಾಗ ಅವನ ದಾನಗಳ ಬಗ್ಗೆ ಕೇಳಿದ್ದ ಶ್ರೀಕೃಷ್ಣ ಪರಮಾತ್ಮನಿಗೆ ಅವನನ್ನು ಪರೀಕ್ಷೆ ಮಾಡಬೇಕು ಅನಿಸುತ್ತೆ. ಸೊ ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಬ್ರಾಹ್ಮಣನ ವೇಷದಲ್ಲಿ ಅವನ ಹತ್ರ ಹೋಗ್ತಾನೆ. ಕರ್ಣ ಇನ್ನೇನು ಸಾವಿನಂಚಿನಲ್ಲಿದ್ದಾನೆ, ಅವನ ಪ್ರಾಣ ಪಕ್ಷಿ ಯಾವಾಗ ಬೇಕಾದ್ರೂ ಆಗ್ಬೋದು. ಅಷ್ಟರೊಳಗೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆ. ಏ ದಾನವೀರೇಶ್ವರ ಕರ್ಣನೇ, ನಿನ್ನ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಜನರೆಲ್ಲ ಹೇಳ್ತಾರೆ ನೀನು ಏನು ಕೇಳಿದ್ರು ಕೂಡ ಇಲ್ಲ ಅಂದಂಗೆ ಅವರಿಗೆ ದಾನ ಮಾಡ್ತೀಯಂತೆ, ನನಗೂ ಕೂಡ ನಿನ್ನಿಂದ ಸಹಾಯ ಆಗಬೇಕು, ನನ್ನ ಮಗಳು ಮದುವೆ ಮಾಡೋದಕ್ಕೆ ಹೊರಟಿದ್ದೀನಿ, ನಾನು ತುಂಬ ಕಡುಬಡವ, ಹಣಕಾಸಿನಲ್ಲಿ ನನಗೇನಾದ್ರೂ ನೀನು ಸಹಾಯ ಮಾಡಿದ್ರೆ ನನಗೆ ತುಂಬ ಉಪಯೋಗ ಆಗುತ್ತೆ ಅಂತ ಸಾವಿನಂಚಿನಲ್ಲಿರುವ ಕರ್ಣನನ್ನು ಬ್ರಾಹ್ಮಣ ಕೇಳ್ತಾನೆ. ಕರ್ಣ, ನಾನು ಇನ್ನೇನು ಸಾಯೋದ್ರಲ್ಲಿದ್ದೀನಿ, ಈಗ ನನಗೆ ನಿನಗೆ ದಾನ ಮಾಡೋದಕ್ಕೋಸ್ಕರ ನನ್ನ ಹತ್ರ ಏನೂ ಇಲ್ಲ, ನಾನು ಏನು ಮಾಡಲಿ ಬ್ರಾಹ್ಮಣ ಅಂತ ಹೇಳ್ತಾನೆ. ಆಗ ನಿನ್ನ ಹತ್ರ ನನಗೆ ದಾನ ಕೊಡೋದಕ್ಕೆ ಒಂದೇ ಒಂದು ವಸ್ತು ಇದೆ, ಅದನ್ನು ಕೊಡ್ಬೋದು ಅಂತ ಹೇಳ್ತಾನೆ. ಸರಿ, ಅದೇನು ಕೇಳು, ನಾನು ನಿನಗೆ ದಾನ ಮಾಡ್ತೀನಿ ಅಂತ ಹೇಳಿದಾಗ, ನಿನ್ನ ಹಲ್ಲಿನಲ್ಲಿ ಚಿನ್ನದ ಒಂದು ಹಲ್ಲು ಮಾಡಿಸಾಕೊಂಡಿದೀಯ, ಆ ಹಲ್ಲನ್ನು ನನಗೆ ಕೊಟ್ಟರೆ ಅದರಿಂದ ನನಗೆ ಆರ್ಥಿಕವಾಗಿ ತುಂಬ ಸಹಾಯ ಆಗುತ್ತೆ ಅಂತ ಬ್ರಾಹ್ಮಣ ಕೇಳ್ತಾನೆ. ಅದು ಕೇಳಿದ ಕೂಡಲೇ ಕರ್ಣನಿಗೆ ಅನಿಸುತ್ತೆ, ಇದು ಯಾರೋ ಮಾಮೂಲಿ ಬ್ರಾಹ್ಮಣ ಅಲ್ಲ, ಯಾವುದೋ ದೇವತೆಯೇ ಇರಬೇಕು, ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದೆ ಅಂತ ಕರ್ಣನಿಗೆ ಅನಿಸುತ್ತೆ. ಸರಿ ಬ್ರಾಹ್ಮಣ, ಅಲ್ಲಿರೋ ಕಲ್ಲು ತಾಂಡು ನನ್ನ ಹಲ್ಲನ್ನು ಜಜ್ಜಿ ಆ ಚಿನ್ನದ ಹಲ್ಲನ್ನು ನೀನು ತಾಂಡೋಗ್ಬೋದು ಅಂತಾನೆ. ಆದರೆ ಆ ಬ್ರಾಹ್ಮಣ ಹೇಳ್ತಾನೆ, ನಾವು ಬೇರೆಯವರಿಗೆ ಹಾನಿ ಮಾಡಿ ಅಥವಾ ಅವರಿಗೆ ನೋವು ಕೊಟ್ಟು ಯಾವುದೇ ದಾನ ಪಡೆಯಲ್ಲ, ಅದನ್ನು ನಾವು ಕಳ್ಳತನ ಅಥವಾ ದರೋಡೆ ಅಂತ ಅಂದ್ಕೋಬೇಕಾಗುತ್ತೆ, ಅದು ದಾನ ಆಗಲ್ಲ, ನೀವೇ ಅದನ್ನು ಮಾಡಬೇಕು ಅಂತ ಹೇಳಿದಾಗ, ಕರ್ಣ ಇದ್ದವನು ಆ ಸಾವಿನ ಅಂಚಿನಲ್ಲಿದ್ದರೂ ಕೂಡ ಒಂದು ಕಲ್ಲನ್ನು ತಾಂಡಿ ತನ್ನ ಹಲ್ಲನ್ನು ಅವನೇ ಜಜ್ಜಿ
ಆ ಚಿನ್ನದಲ್ಲೂ ಅವನಿಗೆ ಕೊಡೋದಕ್ಕೆ ಹೋಗ್ತಾನೆ, ಅದು ತುಂಬ ರಕ್ತ ಆಗಿರುತ್ತೆ, ಆಗ ನಾವು ರಕ್ತದ ದನನ ಮುಟ್ಟೋದಿಲ್ಲ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ. ಸರಿ ಅಂತ ಹೇಳಿ ತನ್ನ ಬಾಣನ ಹಿಡ್ಕೊಂಡು ಗಂಗಾದೇವಿನ ನೆನೆಸ್ಕೊತಾನೆ. ಆಗ ಗಂಗಾ ಮಾತೆ ಬಂದು ತನ್ನ ಜಲನ ಆ ಹಲ್ಲಿನ ಮೇಲೆ ಸುರಿಸಿದಾಗ ಆ ಹಲ್ಲು ಸ್ವಚ್ಛ ಆಗುತ್ತೆ, ಸ್ವಚ್ಛಾದಾಗ ಈಗಲಾರು ತಗೋ ಅಂತ ಹೇಳಿ ಕೊಡ್ತಾನೆ. ಕೊಟ್ಟಮೇಲೆ ಬ್ರಾಹ್ಮಣ, ನೀನು ಬ್ರಾಹ್ಮಣ ಅಲ್ಲ, ಯಾವುದೋ ದೇವತೆ ಇರಬೇಕು, ನಾನು ನಿನ್ನ ನೋಡಬೇಕು, ಯಾರು ನೀವು ಅಂತ ಹೇಳಿ ಕೈ ಮುಗಿದು ಕೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆಗ ಕರ್ಣನಿಗೆ ಗೊತ್ತಾಗುತ್ತೆ ಇದು ದೇವರು ಅಂತ, ಆಗ ನಮಸ್ಕಾರ ಮಾಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಣ, ನಾನು ನಿನ್ನ ದಾನ ವೀರ ಶೂರತೆಗೆ ನಾನು ಮೆಚ್ಚಿದೆ, ನಿನಗೆ ಏನು ಬೇಕಾದ್ರೂ ವರ ಕೇಳು, ನಾನು ನಿನಗೆ ಕೊಡ್ತೀನಿ. ನೀನು ಇಡೀ ಭೂಮಂಡಲ ಇರೋವರೆಗೂ, ಇಡೀ ಜೀವಿಕುಲ ಇರೋವರೆಗೂ, ಸೂರ್ಯಚಂದ್ರರಿರೋವರೆಗೂ ಕೂಡ ನೀನು ದಾನವೀರ ಶೂರ ಕರ್ಣ ಅಂತ ಇಡೀ ಭೂಲೋಕದಲ್ಲಿ ನೀನು ಹೆಸರು ಮಾಡ್ತೀಯ, ನೀನು ಅಮರನಾಗಿ ಉಳ್ಕೊಂತೀಯ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಮಾತು ಕೊಡ್ತಾನೆ. ಸ್ನೇಹಿತರೆ, ಹಾಗೆ ಶ್ರೀಕೃಷ್ಣ ಅವನ ದಾನವೀರ ಶೂರತೆಗೆ ನಾನು ಪ್ರಸನ್ನನಾಗಿದ್ದೀನಿ, ನೀನು ಏನಾದರೂ ವರ ಕೇಳು, ನಾನು ನಿನಗೆ ವರ ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಹೇಳ್ತಾನೆ. ಕರ್ಣ ಅದಕ್ಕೆ, ನನಗೆ ಎರಡು ಆಸೆಗಳಿದೆ, ಅದನ್ನು ನೀನು ನೆರವೇರಿಸ್ಬೇಕು ಅಂತ ಹೇಳ್ತಾನೆ. ಸರಿ, ನಿನ್ನ ಆಸೆಗಳೇನು, ಅದನ್ನು ನಾನು ನೆರವೇರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಮೊದಲನೇದು ಏನು ಅಂದರೆ, ನಾನು ಮುಂದಿನ ಜನ್ಮ ನೀನು ಇರುವ ನಿನ್ನ ಸಾಮ್ರಾಜ್ಯದಲ್ಲೇ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹುಟ್ಟಬೇಕು ಅಂತ ಕರ್ಣ ಕೇಳ್ತಾನೆ. ಅಂದರೆ ಕೃಷ್ಣನ ಸಾಮ್ರಾಜ್ಯದಲ್ಲೇ ಇನ್ನೊಂದು ಬಾರಿ ನಾನು ಹುಟ್ಟಬೇಕು ಅಂತ ಕರ್ಣ ಕೇಳ್ತಾನೆ. ಸರಿ, ಅದಾಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಂತರ ಎರಡನೇ ವರ ಏನು ಬೇಕು ಕೇಳು ಅಂತ ಹೇಳಿದಾಗ, ನನ್ನ ತಾಯಿ ಕನ್ಯೆ ಇದ್ದಾಗಲೇ ನನ್ನನ್ನು ಜನ್ಮ ಕೊಟ್ಟಳು, ಅದರಿಂದ ನಾನು ಇಡೀ ಭೂಮಂಡಲದಲ್ಲೇ ತುಂಬ ಅವಮಾನ ಎದುರಿಸ್ಬೇಕಾಯಿತು, ಅವಮಾನದಿಂದಲೇ ನಾನು ಬದುಕಬೇಕಾಯಿತು, ಅದಕ್ಕೋಸ್ಕರನೇ ನೀನು ನನ್ನ ಸತ್ತ ಮೇಲೆ ನನ್ನ ಚಿತೆಗೆ ಅಥವಾ ನನ್ನ ಅಂತ್ಯ ಸಂಸ್ಕಾರ ಯಾವ ಭೂಮಿ ಇವತ್ತಿನವರೆಗೂ ಅಧರ್ಮ ಅನ್ನೋದು ನಡೆದೇ ಇಲ್ವೋ, ಅಧರ್ಮ ಆಗೇ ಇಲ್ವೋ, ಅಂಥ ಭೂಮಿಲಿ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ನೀನು ಅಂತೇಳಿ ಶ್ರೀಕೃಷ್ಣನಿಗೆ ಕೇಳ್ತಾನೆ. ಆಗ ಶ್ರೀಕೃಷ್ಣ ಸರಿ ಆಗಲಿ ಅಂತ ಹೇಳ್ತಾನೆ. ನಂತರ ಸ್ನೇಹಿತರೆ, ಕರ್ಣನ ಪ್ರಾಣ ಹೋಗುತ್ತೆ. ನಂತರ ಶ್ರೀಕೃಷ್ಣ ಪರಮಾತ್ಮ ಮತ್ತು ಪಾಂಡವರು ಐವರು ಕೂಡ ಇಡೀ ಪ್ರಪಂಚದಲ್ಲಿ ಹುಡುಕಾಡ್ತಾರೆ, ಯಾವ ಭೂಮಿ ಅಧರ್ಮದೇ ಆಗಿಲ್ಲದ ಭೂಮಿ ಯಾವುದಿದೆ ಅಂತ ಹುಡುಕಾಡ್ದಾಗ ಅವರಿಗೆ ಎಲ್ಲೂ ಕೂಡ ಆ ರೀತಿ ಸ್ಥಳ ಸಿಗಲ್ಲ. ನಂತರ ಅವನ ಮಾತು ಕೊಟ್ಟಿರ್ತಾನಲ್ಲ ಶ್ರೀಕೃಷ್ಣ, ಅದನ್ನು ನೆರವೇರಿಸ್ಕೋಬೇಕಲ್ಲ, ಅದಕ್ಕೋಸ್ಕರನೇ ತನ್ನ ಕೈಯಲ್ಲೇ ಅವನನ್ನು ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂದರೆ ಕರ್ಣನ ಅಂತ್ಯ ಸಂಸ್ಕಾರ ಶ್ರೀಕೃಷ್ಣನ ಹಸ್ತದ ಮೇಲೆ ಆಗುತ್ತೆ. ಸ್ನೇಹಿತರೆ, ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಳಿಗೋಸ್ಕರ ನಮ್ಮ ಜೊತೆಯಾಗಿರೋದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾವಾಗ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊತಿರೋ, ನಮ್ಮ ವಿಡಿಯೋಗಳು ನಿಮಗೆ ಬಿಟ್ಟಿದ ಕೂಡಲೇ ನೋಟಿಫಿಕೇಷನ್ ಬರ್ತವೆ, ನೀವು ಎಲ್ಲರಿಗಿಂತ ಮುಂಚೆ ನಮ್ಮ ವಿಡಿಯೋನ ನೋಡ್ಬೋದು. ಸೊ ಸ್ನೇಹಿತರೆ, ನಮ್ಮ ಒಂದು ಪೇಜ್ ಫೇಸ್ಬುಕ್ನಲ್ಲೂ ಇದೆ, ಲರ್ಮೋರ್ ಕನ್ನಡ ಅಂತ, ಆ ಪೇಜನ್ನು ನೀವು ಫಾಲೋ ಮಾಡಿ ಲೈಕ್ ಮಾಡಿದಂದರೆ ಈಗಲೇ ಲೈಕ್ ಮಾಡಿ ಫಾಲೋ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.